ಪ್ರಿಯಾಂಕಾ ಗಾಂಧಿ ನೆಹರು ಕುಟುಂಬದ ಕೊಡೆ. ಪ್ರಿಯಾಂಕಾ ರಾಜಕೀಯ ಆಗಮನ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ತಂದಿದ್ದು ಪಕ್ಷಕ್ಕೆ ಇಷ್ಟರವರೆಗೆ ಸಿಗದ ಶಕ್ತಿ ಸಿಗಲಿದೆ ಎಂದು ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ರಾಜಕೀಯ ಪ್ರವೇಶ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ರಾಹುಲ್ ಗಾಂಧಿಗೆ ಶಕ್ತಿ ಇದೆ, ಆ ಶಕ್ತಿ ಪ್ರಿಯಾಂಕಾ ಬಂದ ಮೇಲೆ ಮತ್ತಷ್ಟು ಹೆಚ್ಚಲಿದೆ. ಇನ್ನೊಂದೆಡೆ ಪ್ರಿಯಾಂಕಾ ಗಾಂಧಿಯವರ ರಾಜಕೀಯ ಎಂಟ್ರಿ ಪ್ರಧಾನಿ ಮೋದಿಯವರ ನಿದ್ದೆಗೆಡಿಸಿದೆ ಅಂತ ಹೇಳಿದ್ರು. ಇನ್ನು ಮಹಿಳಾ ಶಕ್ತಿಯೇ ದೊಡ್ಡ ಶಕ್ತಿ, ಈಗ ಆ ಶಕ್ತಿ ಇಲ್ಲದಿದ್ರೆ ಏನೂ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ರಾಬರ್ಟ್ ವಾದ್ರಾ ಮೇಲಿನ ಪ್ರಕರಣ ಸಾಬೀತಾಗಿಲ್ಲ, ಪ್ರಿಯಾಂಕಾಗೆ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರ ನೀಡಬೇಕು ಎಂದ್ರು. ಇನ್ನು ಕುಟುಂಬ ರಾಜಕಾರಣದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಪೂಜಾರಿ, ಬಿಜೆಪಿಯು ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ ಮಾಡಿದೆ ಅಂತ ಆರೋಪಿಸಿದ್ರು. ಬಳಿಕ ಶಾಸಕ ಆನಂದ್ ಸಿಂಗ್ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ರಾಜಕೀಯ ಕೊಳಕಾಗಿದೆ, ನಾನು ಮಾಡಿದ್ದೇ ಸರಿ ಅನ್ನೋ ಭಾವನೆ ಬಂದಿದೆ, ಅದಕ್ಕೆ ದಾರಿಯಲ್ಲಿ ಪೆಟ್ಟು ತಿಂದಿದ್ದಾರೆ, ಇನ್ನು ಜನ ಪೆಟ್ಟು ಕೊಡುವುದೇ ಮಾತ್ರ ಬಾಕಿ ಇದೆ ಅಂತ ಹೇಳಿದ್ರು. ಐವನ್ ಡಿಸೋಜ್ ಅವರಿಗೆ ಜಗತ್ತಿನಲ್ಲಿ ಏನಿದ್ರೂ ಬೇಕು ಅಂತ ಹೇಳಿದ ಪೂಜಾರಿ ಅವರು, ನಾನು ದೆಹಲಿಗೆ ಹೋಗೋದು ಗ್ಯಾರಂಟಿ, ಮುಂದಿರುವ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ರೆ ನಿಲ್ತೇನೆ, ಇಲ್ಲದಿದ್ರೆ ಪಕ್ಷ ಯಾರಿಗೆ ಮಣೆ ಹಾಕುತ್ತೋ ಅವರ ಪರ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ರು. ನೋಡಿ ಏನಾಗ್ತದೆ, ಕಾದು ನೋಡಿ ನೋಡಿ. ಜನ ಸುಮ್ಮನೆ ಕುಣಿಯುವುದಿಲ್ಲ. ಮೋದಿಗೆ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಿನ್ನೆ ರಾತ್ರಿ ಮಾತಾಡೋ ಸ್ಟೈಲ್ ನೋಡಬೇಕಿತ್ತು, ಮೋದಿಯವರನ್ನು ನೋಡಬೇಕಿತ್ತು. ನೀವು ಎಷ್ಟು ನಡುಗುತ್ತಿದ್ದರು ಕೋಪದಿಂದ, ಯಾರು ಬಂದರೂ ಕೂಡ ಅವರಿಗೆ ಹೆದರಿಕೆಯಿಲ್ಲ. ಪ್ರಿಯಾಂಕಾ ಗಾಂಧಿ ಬಂದರು ಅಂತೇಳಿದರೆ ಹೋಯ್ತು ಅಂತಾಗಿದೆ ಅವರಿಗೆ. ಅದು ಸತ್ಯ ಕೂಡ. ಕೊಡುವುದಿಲ್ಲ ಯಾಕೆ ಅಂತೇಳಿದರೆ ಜಗತ್ತಿಗೆ ಗೊತ್ತುಂಟು ಯಾಕೆ ಅವರಿಗೆ ಕೊಡುವುದಿಲ್ಲ ಅಂತ. ಕೊಡುವುದಿಲ್ಲ ಅವರಿಗೆ ಯಾರು ಉಗ್ರಪ್ಪನವರಿಗೆ ಟಿಕೆಟ್ ಕೊಡುವಂತಹ ಶಕ್ತಿ ಐವಂಡಿ ಸೋದರಿಗೆ ಜನ್ಮದಲ್ಲಿ ಬರುವುದಿಲ್ಲ. ಉಗ್ರಪ್ಪನವರಿಗೆ ಅವರ ಸ್ವತಃ ಶಕ್ತಿ ಇದೆ. ಉಗ್ರಪ್ಪನವರು ನಾನು ನೋಡಿದವ,